2024ನೇ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮಂಡಿಸಲು. ಅಲ್ಲ ಅಲ್ಲ, ಒಂದ್ ನಿಮಿಷ ಸಿಸ್ಟಿ ನೈನ್ ತೋಳಿ ಆಮೇಲೆ ಇದನ್ನ ಮಾಡೋದು ಇದು ಮಂಡನೆ ಮಾತ್ರ. ಅಲ್ಲ ಅಲ್ಲ, ಮಂಡನೆ ಮಾಡ್ಲಿಕ್ಕೂ ಅಷ್ಟೇ ಚರ್ಚೆ ಇಲ್ಲ ಇದರಲ್ಲಿ. ಈ ವಿಚಾರದಲ್ಲಿ ಏನು ನಮ್ ಜೊತೆ ಚರ್ಚೆ ಮಾಡಿಲ್ಲ. ನಮ್ಮ ಸರ್ಕಾರದಲ್ಲೂ ತಂದಾಗ ಮತ್ತೆ ಚರ್ಚೆ ಮಾಡಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಕಾಯ್ದೆನ ಮಾಡುವಂತದ್ದಾಗಿತ್ತು. ಇವತ್ತು ನೀವು ಏಕಾಏಕಿ ನಾವು ಎಲ್ಲಾರನ್ನು ಮಾತಾಡಿಸ್ತೀವಿ, ಎಲ್ಲಾರನ್ನು ವಿಶ್ವಾಸಕ್ಕೆ ತೋರಿಸ್ತೀವಿ, ಎಲ್ಲಿ ಮಾತಾಡಿದೀರಾ? ಈಗ ಅವಶ್ಯಕತೆ ಇಲ್ಲ ಸಚಿವರೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಮಂಡ್ಯ ಮಾಡಿದೀವಿ. ನಿಮ್ಮ ಚರ್ಚೆ ಮಾಡಿ ಚರ್ಚೆ ಮಾಡಿ ಸಚಿವರೇ. ಪ್ರಸ್ತಾವನೆ ಮಂಡಿಸಲಾಯಿತು, ಈಗ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2020ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ, ಮಣ್ಣೆ ಮಾಡಿದೆ, ಮಣ್ಣೆ ಮಾಡೋದಕ್ಕೆ ಮಂಡಿಸಬೇಕು. ಅಧ್ಯಕ್ಷ, 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಲಾಗಿದೆ, ಇದೊಂದು ಪ್ರೆಸೆಂಟೇಷನ್ ಮಾತ್ರ. ಅವೈಜ್ಞಾನಿಕವಾಗಿ ಏನೋ ತಂದಿದ್ದಾರೆ. ಲಾಸ್ಟ್ ಟೈಮ್ ನಾವು ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಜನತಾದಳ ಎಲ್ಲರೂ ಸೇರ್ ಮಾಡಿದ್ರಿ. ಇವ್ರು ಏಕಾಏಕಿ ಮಾಡಿದ್ದಾರೆ. ಇದರಲ್ಲಿ ಇವ್ರಿಗೇನ್ ಲಾಭ ಇದೆಯೋ ನಮ್ಗೆ ಗೊತ್ತಿಲ್ಲ. ಇದ್ರ ಅವಶ್ಯಕತೆ ಇಲ್ಲ ಇದರಲ್ಲಿ. ಈಗಲೇ ಬೆಂಗಳೂರು ನರಕ ಆಗಿದೆ, ಕಸ ತೆಗೆಯೋರಿಲ್ಲ, ನರಕ ಆಗಿದೆ, ಡೆವಲಪ್ಮೆಂಟ್ ಇಲ್ಲ. ಕಳೆದ ಒಂದು ವರ್ಷದಿಂದ ಒಂದು ರೂಪಾಯಿ ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಹೋಗ್ತಾ ಇಲ್ಲ ಒಂದು ರೂಪಾಯಿ ಕೊಡಕ್ಕೂ. ಬೆಂಗಳೂರು ಈಗ ಇದನ್ನ ಇನ್ನಷ್ಟು ದೊಡ್ಡ ಮಾಡೋದು, ಇನ್ ಮಾಡೋದು, ಇದ್ರಿಂದ ಏನ್ ಉಪಯೋಗ ಆಗ್ತೈತೆ? ಚರ್ಚೆ ಮಾಡಿ ಎಲ್ಲ MLAಗಳು ಕರೆದು ಮಾಡ್ಬೇಕಾಗಿತ್ತು. 27ನೇ ತಾರೀಕು ಮೀಟಿಂಗ್ ಕರೆದಿದ್ದಾರಲ್ಲ, ಏನಿತ್ತು? 27ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. ಅಶ್ವಥ್ ನಾರಾಯಣ ಅವರೇ, ಅಧಿಕಾರಿಗಳು ಕೊಟ್ಟರು. ಅಧಿಕಾರಿಗಳಿಗೆ ಏನ್ ಗೊತ್ತಿದೆ? ಅವ್ರಿಗೆ, ಅವ್ರು ಇಲ್ಲಿರ್ತಾರೆ, ನಾಳೆ ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೊಂದ್ ರಾಜ್ಯಕ್ಕೆ ಹೋಗ್ತಾರೆ. ಅವ್ರಿಗೆ ಬೆಂಗಳೂರ್ ಬಗ್ಗೆ ಅವ್ರಿಗೆ ಏನ್ ಬದ್ಧತೆ ಇದೆ? ನಾವು ಬದುಕೋರು ಇಲ್ಲಿ, ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು, ನಾವು ಇಲ್ಲೇ ಸಾಯ್ಬೇಕು, ಇಲ್ಲೇ ಬದುಕಬೇಕು. ನಾವು ಎಲ್ಲ ಪಕ್ಷ ಎಲ್ಲಿಂದ ಬಂದು ಅವರು ಕಾಯ್ದೆ ಮಾಡಬೇಕು. ದೊಡ್ಡ ಹುಟ್ಟರೆ ಒಂದು ಸಮಿತಿಯನ್ನು ಮಾಡಿ, ಶಾಸಕರ ಒಂದು ರೀತಿ ಮರಣ, ವಿಧಾನ ಪರಿಷತ್ತಿಂದ ವಿಧಾನಸಭೆಯಿಂದ ಒಂದೇ ಇದು ನೋಡಿ, ಇದು ಸೆನ್ಸೇಷನ್ ವಿಷಯ. ಇದು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು, ಅವ್ರಿಗೆ ದ್ರೋಹ ಹೊಡಿತಾ ಇದ್ರೆ ಚಿತ್ರ ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮ್ಗೆ. ಪ್ರಧಾನಮಂತ್ರಿ 7 ಕೋಟಿ ಇರೋರ್ನ ಮುಖ್ಯಮಂತ್ರಿ ಬೆಂಗಳೂರು ನಗರ ಆಡಳಿತ ಸುಧಾರಣೆ ಮುಖ್ಯಮಂತ್ರಿಗಳು 7 ಕೋಟಿ ಭಾಗ ಮಾಡ್ಬಿಡಿ, ದೇಶನ ಭಾಗ ಮಾಡ್ಬಿಡಿ, ಚರ್ಚೆ ಮಾಡಿ. ಏನ್ ಭಾಗ? ಬೆಂಗಳೂರು ಚರ್ಚೆ ಮಾಡುವಂತ ಈಗಲ್ಲ, ನೆಕ್ಸ್ಟ್ ಚರ್ಚೆ ಮಾಡಿ. ಸರ್ ಒಂದ್ ನಿಮಿಷ ಸರ್, ಈಗ ರಾಮಲಿಂಗಾರೆಡ್ಡಿ ನಾನು ಇವಾಗ ಇಲ್ಲಿ ಇದೀವಿ. ನಾವಿಬ್ರು 1983ನೇ ಇಸ್ವಿನಲ್ಲಿ ಬೆಂಗಳೂರು ನಗರಸಭೆಗೆ ಸದಸ್ಯರಾಗಿದ್ವಿ. ಬಟ್ ಇನ್ನು ಇವಾಗ ರಾಮಮೂರ್ತಿ ಬೇರೆಯವರೆಲ್ಲರೂ ಕೂಡ ಇವಾಗ ಬಂದಿದ್ದಾರೆ. 1983-1996 ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು, 80 ಇದ್ದಿದ್ದ 100 ಮಾಡೋದು, ಆಮೇಲೆ 198 ಆಯಿತು. ಈಗ 243 ನಮ್ಮ ಕಾಲದಲ್ಲಿ ಸಮಿತಿ ಮಾಡಿ ರಘುವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸದಸ್ಯರು ಸೇರಿಸಿ ಒಂದು ಕಮಿಟಿ ಮಾಡಿದ್ದು. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಒಂದು ತಂದುಬಿಟ್ಟಿದ್ದಾರೆ. ಇದರದು ಸಾಧಕ ಬಾಧಕ ಒಂದು ಡಿಬೇಟ್ ಅಲ್ಲಿ ಆಗೋದಿಲ್ಲ, ನಿಜ. ಬೆಳಗ್ಗೆ ಶಿವಕುಮಾರ್ ಅವರು ಹೇಳಿದ್ರು, ನಾವು 1-10 ಇಟ್ಕೊಂಡಿದೀವಿ, ಎಷ್ಟು ಸರಿಯಾದಿಲ್ಲ, ಅಲ್ಲಿವರೆಗೂ ಬೆಳೆಯಕ್ ಬಿಡೋದಿಲ್ಲ, ಏನೇನೋ ಹೇಳಿದ್ದಾರೆ ವಿತ್ ಗುಡ್ ಇಂಟೆನ್ಷನ್ಸ್. ಆದ್ರೆ ಇದು ನಮ್ದು ಒಂದು ಲಿಮಿಟೆಡ್ ಪೀರಿಯಡ್ ಅಲ್ಲಿ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರು ಆ ಕಾರ್ಪೊರೇಷನ್ ಮೇಲ್ಗಡೆ CM ಇವೆಲ್ಲ ಚರ್ಚೆ ಮಾಡಕ್ಕಲ್ಲ. ಮೈ ಹಂಬಲ್ ರಿಕ್ವೆಸ್ಟ್ ಟು ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, who is the in charge minister of great Bangalore, who wants to bring a brand name to Bangalore, is to appoint a committee of Bangalore city MLAs to study this bill. ಯಾಕಂದ್ರೆ ನಾವು ಕೂಡ
ಒಂದು ಪೂರಕವಾಗಿ ಕೊಡ್ತೀವಿ. ಯಾಕಂದ್ರೆ ನಾವು ವಿ ಲವ್ ಬ್ಯಾಂಗ್ಳೂರ್, ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರು, ವಿ ಲವ್ ಬ್ಯಾಂಗ್ಳೂರ್, ವಿ ಡೋಂಟ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್. ಸೊ ಇದಿರೋದ್ರಿಂದ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಸರ್ ಲವ್ ಬ್ಯಾಂಗ್ಳೂರ್ ವಿ ಅಂಡ್ರೆ ಇನ್ಕ್ಲೂಡಿಂಗ್ ಎಚ್ ಕೆ ಪಾಟೀಲ್. ನೋ ನೋ, ಬಟ್ ಯು ಹ್ಯಾವ್ ರೆಕಮೆಂಡೆಡ್ ನೌ ದಟ್ ದೇರ್ ಶುಡ್ ಬಿ ಎ ಕಮಿಟಿ ಆಫ್ ಬ್ಯಾಂಗ್ಳೂರ್ ಎಂ ಎಲ್ ಎಸ್. ವೈ ಇಲ್ಲ ಸರ್, ಎಚ್ ಕೆ ಪಾಟೀಲ್ ಇರಲಿ, ಬ್ಯಾಂಗ್ಳೂರ್ ಕ್ಯಾಪಿಟಲ್ ಆಫ್ ಅವರ್ಸ್. ಈಗ ಕಮಿಟಿ ಬೇಕಾ ಬೇಡ ಹೇಳ್ಬೇಕು ಆಲ್ ಆಫ್ ಅಸ್. ಅದಕ್ಕೆ ಹಲೋ, ಒಂದು ಒಂದ್ ಸೆಕೆಂಡ್. ಅಶೋಕ್ ನಾರಾಯಣ ಅವರ, ಅಶೋಕ್ ನಾರಾಯಣ ಅವರ, ನಾನು ಕಳೆದ ಸೆಕೆಂಡ್ ಕೇಳಿ ಈಗ ಹೇಳ್ತೀರಿ ನೀವು. ಮಾನ್ಯ ಸುರೇಶ್ ಕುಮಾರ್ ಅವರು ಮಾತನಾಡುವ ಶಬ್ದಕ್ಕೆ ನಾನು ಮಹತ್ವ ಕೊಡ್ತಿರ್ತೇನೆ. ಅದಕ್ಕೆ ಅವರು ಬ್ಯಾಂಗ್ಳೂರ್ ಎಂಎಲ್ಎ ಕಮಿಟಿ ಮಾಡಂದ್ರು ಬೇಡ. ಒಂದ್ ವೇಳೆ ನೀವು ಹೇಳುದೇ ಇದ್ರೆ ಈ ಲೆಜಿಸ್ಲೇಚರ್ ಕಮಿಟಿ ಮಾಡಂತ ಹೇಳಿ. ಬೀದರ್ ಬೀದರ್ನವನು ಇರಲಿ, ಮತ್ತೊಬ್ರು ಇರಲಿ, ಸ್ವಲ್ಪ ಜಾಸ್ತಿ ಬೆಂಗಳೂರು ಅಲ್ಲೇ ಆಗ್ಲಿ, ಅದೇ ಆಗ್ಲಿ, ಆಗ್ಬಹುದು. ಅದು ಸ್ಟಡಿ ಮಾಡೋಣ. ನೀವು ಬ್ಯಾಂಗ್ಳೂರ್ನವರು, ನಾವು ಕೂಡ, ನಾವು ಕೂಡ ನಮ್ಮ 40 ವರ್ಷದ ಬೆಂಗಳೂರು ಆಡಳಿತದ ಹಿನ್ನೆಲೆಯಲ್ಲಿ, ಅನುಭವದ ಹಿನ್ನೆಲೆಯಲ್ಲಿ ನಾವು ಕೂಡ ವಿ ಆರ್ ಗೋಯಿಂಗ್ ಟು ಗಿವ್ ಪಾಸಿಟಿವ್ ಒಪಿನಿಯನ್, ಪಾಸಿಟಿವ್ ಸಜೆಷನ್, ವಿಲ್ ಪಾರ್ಟಿಸಿಪೇಟ್. ಓಕೆ ಅಧ್ಯಕ್ಷರೇ, ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ಕನ್ನಡದ ವಿಚಾರ ಇದು. ನಾವು ಕನ್ನಡನ ಕಳ್ಕೊಂಡ್ಬಿಡ್ತೀರಿ ಭಾಗ ಮಾಡಿದ್ರೆ. ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಸ್ವಂತ ಅಲ್ಲ, ಇದು ಕನ್ನಡ ಹೊರಟೋಗ್ತದೆ ಇಲ್ಲಿಂದ, ಬೆಂಗಳೂರಿಂದ ಕನ್ನಡ. ಸರ್ ಇದಕ್ಕೆ ನಾವು ಒಪ್ಪುತ್ತಿಲ್ಲ ಸರ್. ಕನ್ನಡ ಇದಕ್ಕೆ ಎಲ್ಲಾರು ವಿರೋಧ ಇದಾರೆ, ಕನ್ನಡ ಸಂಘಗಳು ವಿರೋಧ ಇದಾರೆ. ನಮ್ಮ ಎಲ್ಲ ಬೇರೆ ಬೇರೆ ಬೆಂಗಳೂರಲ್ಲಿ ವಾಸ, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದಾರೆ. ಇದಕ್ಕೆ ಇದನ್ನ ಯಾಕೆ ಚಿತ್ರಣ ಮಾಡ್ತಾ ಇದ್ದೀರಾ? ಇದನ್ನ ಕನ್ನಡ ಹೊಟ್ಟೋತೈತೆ ಸರ್ ಇದು, ದಯವಿಟ್ಟು ನೋಡಿ. ಕೊನೆಗಳಿಗೆ ಪಾಪ ನಮ್ಮ ಮುಂದಿನ ಜನಾಂಗದ ಪಾಪ ಶಾಪ ನಮ್ಮ ಮೇಲೆ ತಟ್ಟುತ್ತೆ ಇದು. ಇಷ್ಟು ನೋಡಿ, 172 ಪೇಜಸ್. ಯಾರು ಅಧಿಕಾರಿ ಮಾತು ಕೇಳ್ಬಿಟ್ಟು, ಅಧಿಕಾರಿ ಮಾತು ಕೇಳ್ಬಿಟ್ಟು ಸರ್ ಅಲ್ಲ ಕಿರುಕುಳ ಕೊಡ್ತಾ ಇರೋದು ನೀವು. ನೀವು ಸರ್ ಹೌದು, ನಾವು ಪ್ರತಿನಿಧಿಸೋರು. ನಾನ್ ಕೂತ್ಕೊಂಡಿಲ್ಲಿ ನಿಶ್ಚಯ ಮಾಡ್ಕೊಳ್ಳಿಕ್ಕೆ ತೊಗೊಳ್ಳಲ್ಲ. ಅಶ್ವಥ್ ಅವ್ರು, ನೀವು ಅಶ್ವಥ್ ಅವರೇ ಕೇಳ್ರಿ, ಅಶ್ವಥ್ ಅವರೇ ನೀವು ಸಜೆಷನ್ಸ್ ಕೊಟ್ಟಿದ್ದೀರಿ. ಏನೋ ದೊಡ್ಡ ಭಯ ಇರುತ್ತೆ ನನ್ಗೆ, ಸ್ವಲ್ಪ ಕೇಳಿ. ಯು ಜಸ್ಟ್ ಹಿಯರ್ ಟು ಮೀ, ರಾಮೂರ್ದು ಹೇಳಿದ್ದಾರೆ, ಸುರೇಶ್ ಕುಮಾರ್ ಅವರು ಅಶೋಕ್ ಹೇಳಿದ್ದಾರೆ, ಚರ್ಚೆ ಮಾಡೋದು ಮಾತಾಡಿದ್ವಿ, ಈಗ ಚರ್ಚೆ ಇಲ್ಲ. ಹೇಳ್ತೀವಿ, ನಾನು ಮಂಡಿಸಿದ್ದೀನಿ, ಚರ್ಚೆ ಮಾಡಬಾರ್ದಿತ್ತು. ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಿದ್ದಾರೆ, ಸುಮ್ನೆ ನಾನು ಗೌರವ ಕೊಡ್ತಾ ಇದ್ದೀನಿ ಅಷ್ಟೇ. ಯು ಜಸ್ಟ್ ಹೇಳಿ. ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ಕಾರ್ಪೊರೇಟರ್ ಆಗಿದ್ದವರು, ಮಂತ್ರಿ ಆಗಿದ್ದವರು, ಯು ಡಿ ಮಿನಿಸ್ಟರ್ ಆಗಿದ್ದಾರೆ. ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್. ಸ್ವಲ್ಪ ಇರೋ ಆಯ್ತು. ಅಧ್ಯಕ್ಷರೇ, ನಾನು ಹಳ್ಳಿಲಿ ಹುಟ್ಟಿರ್ಬೋದು, ದೊಡ್ಡ ಹಳ್ಳಿ ಕೆಂಪೇಗೌಡ ಮಗ ಹುಟ್ಟಿರ್ಬೋದು. 5ನೇ ವರ್ಷಕ್ಕೆ ಬೆಂಗಳೂರು ಬಂದವನು, ಆವತ್ತಿಂದ ಇಲ್ಲೇ ಇದ್ದೀನಿ, ಇಲ್ಲೇ ಬೆಂಗಳೂರು ಇದ್ದೀನಿ. ವಿಧಿ ಇಲ್ಲದೆ ಹೋಗಿ ಅಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ. ನನಗೂ ಬೆಂಗಳೂರು ಬಗ್ಗೆ ಕಾಳಜಿ ಇದೆ, ನಮ್ಮದೇ ಆದಂತಹ ಇತಿಹಾಸ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ. ದೇ ಹ್ಯಾವ್ ಸಮ್ ಸೆನ್ಸ್ ಇನ್ ಇಟ್, ನಾನು ಇಲ್ಲ ಅಂತ ಹೇಳುದಿಲ್ಲ. ಇವತ್ತೇನು ನನ್ನ ಅನುಭವದಲ್ಲಿ ಬೆಂಗಳೂರಿಗೆ ಒಂದು ಹೊಸ ರೂಪ, ನಮ್ಮ ಅಧಿಕಾರಿಗಳು ಬೇಕಾದಷ್ಟು ಕೆಲವು ನಾವು ಕಮಿಟಿ ಮಾಡಿದ್ದೋ, ಆ ಕಮಿಟಿಗೆ ಅವ್ರು ಯಾವುದೋ ಒಂದು ಮಾಡೆಲ್ನ, ಲಂಡನ್ ಮಾಡೆಲ್ ಟೈಪ್ ಒಂದು ಪ್ರಪೋಸಲ್ ಕೊಟ್ಟಿದ್ರು. ಬಟ್ ಐ ಡಿ ನಾಟ್ ಅಗ್ರಿ ಆಗ್ತದೆ, ಯಾಕೆಂದ್ರೆ ನಮ್ಮ ಸಿಸ್ಟಮ್ನ, ಈಗಿರುವಂತಹ ಸಿಸ್ಟಮ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಇರತ್ತಲ್ಲಿ ಏನಾದ್ರು ಸ್ವಲ್ಪ ಮಾಡಿಫಿಕೇಶನ್ ಮಾಡಕ್ಕೆ ಸಾಧ್ಯನಾ ಅಂತೇಳಿ ಒಂದು ಪ್ರಯತ್ನ ಆಲೋಚನೆ ಇದೆ. ನಾನು ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡಿದ ತೀರ್ಮಾನ ಮಾಡಷ್ಟು ಮೂರ್ಖ ಅಲ್ಲ. ಐ ಸ್ಟಿಲ್ ಬಿಲೀವ್ ಯೆಸ್ಟರ್ಡೇ ಆಲ್ಸೋ ಇನ್ ದಿ ಕ್ಯಾಬಿನೆಟ್ ಆಲ್ಸೋ ವಿತ್ ಆಲ್ ಮೈ ಫ್ರೆಂಡ್ಸ್, ಆಲ್ ಮೈ ಎಂ ಎಲ್ ಎಸ್, ನಾನು ಚರ್ಚೆ ಮಾಡಿ ಲೆಟ್ ದಿಸ್ ಶುಡ್ ಬಿ ಡಿಬೇಟೆಡ್. ಪ್ರತಿ ವರ್ಡು ಅವ್ರು ನೋಡ್ಲಿ, ಪ್ರತಿ ಇದಕ್ಕೆ ಚೆಕ್ ಮಾಡಿ, ವಾಟ್ ಈಸ್ ಬೆಸ್ಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಗ್ಳೂರ್. ಎಸ್, ಅವ್ರಿಗೆಲ್ಲ ಬೇಡ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ವಾಟ್ ಈಸ್ ಬೆಸ್ಟ್ ಫಾರ್ ದಿ ಬ್ಯಾಂಗ್ಳೂರ್, ಅವ್ರಿಗೂ ಅನುಭವ ಇದೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವರು, ಬೆಂಗಳೂರು ಸಿಟಿ ರೆಪ್ರೆಸೆಂಟೇಟಿವ್ ಆಗಿದ್ದರು, ಅಡ್ಮಿನಿಸ್ಟ್ರೇಷನ್ ಏನಿದೆ, ಕಸ ಏನ್ ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಏನಿದೆ, ಇಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ, ಬೆಂಗಳೂರಿಗೆ ಡಿಸ್ಟ್ರಿಬ್ಯೂಷನ್ ಏನು, ಎಲ್ಲ ದಿ ಆಲ್ ಅವ್ರಿಗೆಲ್ಲ ಗೊತ್ತಿಲ್ಲದೆ ಒಂದು ವಿಚಾರ ಏನಿಲ್ಲ. ಇವತ್ತು ಐ ಆಮ್ ಅಶ್ಯೂರಿಂಗ್
ಈಗೇನ್ ಅರ್ಜೆಂಟ್ ಆಗಿ ಈಗ ನಂಗೆ ಪಾಸ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಲೆಟ್ ದೆನ್ ಲುಕ್ ಎವ್ರಿ ಲೈನ್, ಎವ್ರಿ ಸೆಂಟೆನ್ಸ್, ಎವ್ರಿ ಒನ್ ಶುಡ್ ಬಿ ಅಕೌಂಟಬಲ್, ಎವ್ರಿ ಒನ್ ಶುಡ್ ಬಿ ಆಕ್ಟಬಲ್. ನನಗೂ 73rd, 74th ಅಮೆಂಡ್ಮೆಂಟ್ ಏನ್ ವಿಚಾರ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ. 73, 74ನೇ ತಿದ್ದುಪಡಿಯಲ್ಲಿ ಏನಿದೆ, ಏನಾಗಿದೆ ಅಂತಂದ್ರೆ ಇದು ಎಪಿಸೋಡ್ ಗ್ರೋತ್ ಆಗ್ಬಿಟ್ಟಿದೆ ಬೆಂಗಳೂರಿನ. ಬೆಂಗಳೂರಿನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಲಾಟ್ ಆಫ್ ಪೀಪಲ್ ಫ್ರಮ್ ಔಟ್ ಸೈಡ್ ಆರ್ ಕಮಿಂಗ್. ನಾನು ಹಿಂದೆ ಯುಡಿ ಮಿನಿಸ್ಟರ್ ಆಗಿದ್ದಾಗ ಪಾಪ್ಯುಲೇಷನ್ ವಾಸ್ 70 lakhs, ನೌ ಇಟ್ ಈಸ್ 1 crore 40 lakhs. 1.4 crore ವೆಹಿಕಲ್ಸ್ ಇದೆ, ವೆಹಿಕಲ್ಸ್ ಬಂದು ಇಲ್ಲಿದೆ. ಹೊರಗಡೆಯಿಂದ ಬರೋ ವೆಹಿಕಲ್ಸ್ ಅಲ್ಲದೆ ಹೊರಗಡೆಯಿಂದ ಬರುವಂತ ಜನಕ್ಕೆ ಈಗ ನೀರಿನ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಚರಂಡಿ ಯಾರು ಕಸ ಹಾಕಕ್ಕೆ ಇವತ್ತು ನಮ್ಗೆ ಆಗ್ತಾ ಇಲ್ಲ. ಎಲ್ಲ ಸಿಟಿ ಆಗ್ಬಿಟ್ಟಿದೆ. ಒಂದು ಔಟರ್ ರಿಂಗ್ ರೋಡ್ ಮಾಡ್ದು ಅದಕ್ಕೆ ಒಳಗಡೆ ಬಂದ್ಬಿಡ್ತು. ಪೆರಿಫಲ್ ರಿಂಗ್ ರೋಡ್ 2006 ಆಯ್ತು, ಅದು ಸಿಟಿ ಒಳಗಡೆ ಆಗ್ಬಿಟ್ಟಿದೆ. ವಿ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಬಹಳ ದೃಷ್ಟಿಯಿಂದ ಎಕನಾಮಿಕ್ ವಿಷಯದಲ್ಲಿ ಇದು ತೆಗೆದುಕೊಂಡು ಬಂದಿನಿ. ಇಟ್ ಮೇ ನಾಟ್ ಬಿ ಗುಡ್ ಆಲ್ಸೋ, ಬಟ್ ಡಿಸ್ಕಸ್, ಲೆಟ್ ಅಸ್ ಡಿಸ್ಕಸ್. ವಿತೌಟ್ ಡಿಸ್ಕಸಿಂಗ್ ವಿತ್ ಆಲ್ ಆಫ್ ಯು ಆರ್ ಟೆಲಿಂಗ್ ನಿಮ್ಮನ್ನು ಇಟ್ಕೊಳ್ಳ. ಬಟ್ ಬೆಂಗಳೂರು ಇಸ್ ನಾಟ್ ಓನ್ಲಿ ಬೆಂಗಳೂರಿಯನ್ಸ್, ಬೆಂಗಳೂರು ಬಿಲಾಂಗ್ ಟು ಎವರಿ ಒನ್ ಆಫ್ ದಿ ಸ್ಟೇಟ್. ಇಟ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್, ಇಟ್ ಇಸ್ ದಿ ಹಾರ್ಟ್ ಆಫ್ ಎನಿ ಹ್ಯೂಮನ್ ಮ್ಯಾನ್. ಸೊ ಹಂಗೆ ಕರ್ನಾಟಕ ರಾಜ್ಯ, ಈ ಬೆಂಗಳೂರಿಗೆ ಸೇರಿದಂತ ಎಲ್ಲರೂ ಕೂಡ ಇವತ್ತಿದೆ. ಯಾರೇ ಎಷ್ಟು ದೊಡ್ಡವನಾಗಿರ್ಲಿ, ಬೆಂಗಳೂರು ಬಂದ್ ಜಡ್ಜು, ಬೆಂಗಳೂರು ಬಂದ್ ಪಾಲಿಟಿಷಿಯನ್, ಬೆಂಗಳೂರು ಬಂದ್ ಇಂಜಿನಿಯರ್, ಯಾರು ವಾಪಸ್ ಹಳ್ಳಿಲಿ ಹೋಗ್ತಾ ಇಲ್ಲ, ಯಾರು ವಾಪಸ್ ಹೋಗ್ತಾ ಇಲ್ಲ. ಎಲ್ಲ ಕೋರ್ಟ್ ಬೇಕು ಅದು ಬೇಕು ಅಂದ್ರು. ಜಡ್ಜ್ಗಳು ಕೇಳಿದ್ರೆ ಹಿಂದೆ ಒಂದು ಕಮಿಟಿ ನಡೀತು, ಯಾರು ಬೆಂಗಳೂರು ಬಿಟ್ಟು ಹೋಗ್ತಾ ಇರಲಿಲ್ಲ. ಸೊ ಹಂಗೆ ಬೆಂಗಳೂರು ರಾಜ್ಯಕ್ಕೆ ಎಲ್ಲ ಸಂಬಂಧಪಟ್ಟ ಅಟಲ್ ಬಿಹಾರಿ ವಾಜಪೇಯಿ ಅವರು ಮದ್ದಿದ್ರು ಇಲ್ಲಿ ಬೆಂಗಳೂರಿಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಬರೀ 6 lakh rupees ಆ ಜಮೀನನ್ನ ಖರೀದಿ ಮಾಡಿದ್ದು. ಅವತ್ತೊಂದು ಮಾತು ಹೇಳಿದ್ದು, ದಿ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ಬೆಂಗಳೂರು. 3 or 4 ಮೂರು ತಿಂಗಳಲ್ಲೇ ಇಂಟರ್ನ್ಯಾಷನಲ್ ಲೀಡರ್ಸ್ ಬಂದಿದ್ರು. ಚೈನಾ ಪ್ರೈಮ್ ಮಿನಿಸ್ಟರ್, ಜಪಾನ್ ಪ್ರೈಮ್ ಮಿನಿಸ್ಟರ್, ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಆಗ ಒಂದು ಮಾತು ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ, ದೇರ್ ವಾಸ್ ಎ ಟೈಮ್ ವೆನ್ ದಿ ವರ್ಲ್ಡ್ ಲೀಡರ್ಸ್ ವರ್ ಕಮಿಂಗ್ ಟು ದೆಹಲಿ, ದೆನ್ ದೇ ಯೂಸ್ ಟು ಕಮ್ ಟು ಚೆನ್ನೈ, ಕಲ್ಕಟ್ಟಾ, ಮುಂಬೈ, ಬೆಂಗಳೂರು ಅಂಡ್ ಆಲ್. ನೌ ದಿ ಟೈಮ್ ಹ್ಯಾಸ್ ಚೇಂಜ್, ದ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ಫಸ್ಟ್ ಟು ಬೆಂಗಳೂರ್, ದೆನ್ ದೇ ಆರ್ ಗೋಯಿಂಗ್ ಟು ಡೆಲ್ಲಿ ಅಂತ. ಐ ನೋ ದಿ ಇಂಪಾರ್ಟೆನ್ಸ್ ಆಫ್ ಬೆಂಗಳೂರು. ಸೊ ಅದರಿಂದ ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ, ನಿಮ್ಮನ್ನು ಬಿಟ್ಟು ಏನು ಮಾಡಲ್ಲ. ಲೆಟ್ ಅಸ್ ಡಿಸ್ಕಸ್, ಲೆಟ್ ಅಸ್ ಡೆಲಿಬ್ರೇಟ್, ದೆನ್ ವಿಲ್ ಕಮ್ ಟು ಎ ಶೇಪ್ ಫಾರ್ ದಿ ಬೆಂಗಳೂರು. ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು. ಐ ಆಮ್ ಕಮ್ಯುನಿಕೇಟಿಂಗ್ ಟು ಯು, ಐ ಆಮ್ ಅಶ್ಯೂರಿಂಗ್ ಟು ಯು. ಏನು ನಾನು ಬಿಸಿ ಭೀಮನ ಬಲ ತೆಗೆದು ಬಿಡ್ತೀನಿ ಅಂತ ಅಂದ್ರೆ ಯಶಸ್ ಆಗ್ಬೇಕಾದ್ರೆ ಧರ್ಮನಾಯನ ಧರ್ಮತ್ವ ಇರಬೇಕು. ದಾನಶೂರನ ಗರ್ಣ ದಾನಶೂರನ ಮಾತುಗಳಂತೂ ಕಾರ್ಯಕ್ಕೂ ಎಡಕ್ಕೂ ಸಂಬಂಧನೇ ಇಲ್ಲ ಸರ್. ಹೇಳಪ್ಪ, ನಾನು ಅದೇ ನಿನ್ನೆ ಮಾತಾಡ್ತಿದ್ದೆ ಸರ್ ಬೆಳಗ್ಗೆನು. ಸರ್ ಶಿವಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನೇನು ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ. ಆದ್ರೆ ಕಾರ್ಯ ಬಂದಾಗ ಅದಕ್ಕೆ ವಿರುದ್ಧವಾಗಿರ್ತಾರಲ್ಲ, ಯಾಕೆ? ಐ ಕಮಿಟ್ ಟು ಇಟ್. ನೋ ಸರ್, ವಾಟ್ ಐ ಹ್ಯಾವ್ ಸ್ಪೋಕನ್ ಹೇಳ್ತೀನಲ್ಲ, ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಸರ್ ಬೆಂಗಳೂರು ಅಲ್ಲ ಸರ್, ಬೆಂಗಳೂರು. ಒಂದ್ ನಿಮಿಷ ಕೂತ್ಕೊಳ್ರಿ. ಧರ್ಮರಾಯನ ಧರ್ಮತ್ವ, ದಾನಶಿವನ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ, ಇಷ್ಟಿದ್ರು ಮಾತ್ರ ಯಶಸ್ಸು. ಸುರೇಶ್ ಕುಮಾರ್, ಯು ಆರ್ ಮೈ ಫ್ರೆಂಡ್, ಐ ಅಗ್ರಿ ವಿತ್ ಯು, ಐ ವಿಲ್ ಸ್ಟ್ಯಾಂಡ್ ಬೈ ಯುವರ್ ಕಮಿಟ್ಮೆಂಟ್, ಐ ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್. ವಿ ವಿಲ್ ಡಿಸ್ಕಸ್ ವಿತ್ ಯು ಥ್ರೆಡ್ ಬೇರ್, ಲೆಟ್ ಅಸ್ ಆಲ್ ಜಾಯಿನ್ ನೆಟ್ ಓನ್ಲಿ ನಾಟ್ ಬೆಂಗಳೂರು, ಇವನ್ ಆಲ್ ದೀಸ್ ಲೀಡರ್ಸ್. ಕರ್ನಾಟಕ ಇನ್ ಯುವರ್ ಟೈಮ್ ಯು ಟೆಲ್ ಮೀ ಹೌ ಟು ಡೂ ಇಟ್, ವಿಲ್ ಡೂ ಇಟ್. 27ನೇ ತಾರೀಕು ಮೀಟಿಂಗ್ ಕರೆದಿದ್ರಲ್ಲ, ಅವತ್ತು ಚರ್ಚೆ ಮಾಡೋಣ. ಆಯ್ತು, 27ನೇ ತಾರೀಕು ಮೀಟಿಂಗ್ ಕರೆಯೋಣ, ಅವತ್ತು ಚರ್ಚೆ ಮಾಡೋಣ ಯಾರನ್ನು ಸರ್. ಬಟ್ ಬ್ಯಾಂಗ್ಳೂರ್ ಇಸ್ ಬಿಲಾಂಗ್ಸ್ ಟು ಎವ್ರಿ ಒನ್. ಡೆಫಿನೆಟ್ಲಿ, ನೋ ಡೌಟ್ ಅಬೌಟ್ ದಟ್ ಸರ್. ಕನಕಪುರ ಆಲ್ಸೋ ಬಿಲಾಂಗ್ಸ್ ಟು ಎವ್ರಿಬಡಿ. ಕನಕಪುರ ನಿಂದಪ್ಪ, ಕನಕಪುರ ಆಲ್ಸೋ ಬಿಲಾಂಗ್ಸ್ ಟು ಎವ್ರಿಬಡಿ. ನೀವ್ ಹೇಳಿ ಬೆಂಗಳೂರು ನಮ್ದಲ್ಲ, ಕನಕಪುರನು ನಮ್ದು. ನಿನ್ಗೂ ಓಟ್ ನಮ್ಮ ಮಂಗಳೂರು, ಮಂಗಳೂರು ಕೂಡ ಹಾಗೆ ಮಾಡಿಸಿ. ಈಗ ನಿಮ್ಮ ಹತ್ರ ಕರ್ಣನ ಗುಣ ಬಂತು, ಮಂಗಳೂರು ಕೂಡ ನಿಮ್ಮಂತೆ. ಈಗ ಕನಕಪುರ ಅಶೋಕ್ ನಮ್ಮ ಬೆಂಗಳೂರು ಅಂದ್ರೆ ಅಶ್ವತ್ಥ ಯುದ್ಧ ಮಾಡ್ಬೇಕು. ಉತ್ತರ ಕರ್ನಾಟಕ ನೀವು ಕನಕಪುರನವ್ರಿಗೆ ಕೊಟ್ಟಾದ್ಮೇಲೆ ದಕ್ಷಿಣ ಕರ್ನಾಟಕ ಅನ್ಯಾಯ, ನಂಜುಂಡಪ್ಪ ವರದಿ ಅನ್ಯಾಯ. ಬೆಂಗಳೂರಲ್ಲಿ 65% ಟ್ಯಾಕ್ಸ್ ಕೊಡ್ತಾರೆ, 5% ಕೊಡಲ್ಲ ಇಲ್ಲಿ. ಹೌದು, ಇಲ್ಲೇ ಬಂದು ಅಧ್ಯಕ್ಷರೇ.